ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ತಮಗೆಲ್ಲ ಭರವಸೆ ದ ಹೋಪ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಾವೇರಿ ನದಿ ನೀರಿನ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ಈ ನದಿ ನೀರನ್ನ ನಾವು ನಮ್ಮ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳ ಮತ್ತೆ ಪುದುಚೇರಿ ಮಧ್ಯೆ ಯಾವ ರೀತಿ ನಾವು ನದಿ ನೀರನ್ನ ಹಂಚಿಕೆ ಮಾಡ್ತಾ ಇದೀವಿ, ಯಾವ ಒಂದು ಆಧಾರದ ಮೇಲೆ ಮಾಡ್ತಾ ಇದೀವಿ, ಮತ್ತೆ ಈ ಕಾವೇರಿ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ ಅಂತ ಹೇಳಿ ನಾವಿವತ್ತು ತಿಳ್ಕೋಣ. ಸೊ ಈ ಕಾವೇರಿ ಸಮಸ್ಯೆ ಬಗ್ಗೆ ಒಂದು ಚರ್ಚೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಮ್ಮ ಯೋಧ ಕ್ಯಾಪ್ಟನ್ ಪ್ರಾಂಜಲ್ ಅವರು ಏನು ಹುತಾತ್ಮರಾಗಿದ್ದಾರೆ ಅವರ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಅವರ ಕುಟುಂಬಕ್ಕೆ ಎಲ್ಲ ಒಂದು ಶಕ್ತಿ ಕೊಡಲಿ ಆ ಭಗವಂತ. ಅವರು ಅವರ ಫ್ಯಾಮಿಲಿಯ ಮೆಂಬರ್ ಏನಿದ್ದಾರೆ ನಮ್ಮ ಕ್ಯಾಪ್ಟನ್ ಪ್ರಾಂಜಲ್ ಅವರನ್ನ ಕಳ್ಕೊಂಡಿರ್ತಕ್ಕಂತ ದುಃಖದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಎಲ್ಲ ಒಂದು ಶಕ್ತಿಯನ್ನ ನೀಡಲಿ. ಅದಾದ್ಮೇಲೆ ನಮ್ಮ ಈ ವೀರ ಸೈನಿಕರು ಏನು ನಮ್ಮ ಗಡಿಯಲ್ಲಿ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ಸೊ ಆ ಯೋಧರ ಅಲ್ಲಿ ನಮ್ಮನ್ನ ರಕ್ಷಿಸ್ತಾ ಇರೋದಕ್ಕೆ ಕಾರಣ ನಾವು ನೀವೆಲ್ಲ ಇವತ್ತು ಸಂತೋಷದಿಂದ ಇದ್ದೀವಿ, ನಾವು ನೀವೆಲ್ಲ ಒಂದು ಖುಷಿಯಾದ ಜೀವನವನ್ನ ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ವೀರ ಸೈನಿಕರಿಗೆ ನಾವು ಯಾವತ್ತೂ ಋಣಿಯಾಗಿರ್ಬೇಕು. ಸೊ ಈ ಮಾತನ್ನ ಹೇಳ್ತಾ ನಮ್ಮ ಮುಂದಿನ ಇವತ್ತಿನ ಈ ಕಾವೇರಿಯ ಸಮಸ್ಯೆ ಬಗ್ಗೆ ಚರ್ಚಿಸೋಣ. ಸೊ ಮೊದಲನೇದಾಗಿ ನಾವು ಕಾವೇರಿಯ ನದಿ ಎಲ್ಲಿ ಹುಟ್ಟುತ್ತದೆ ಮತ್ತೆ ಅದರ ಉಪನದಿಗಳು ಯಾವ್ಯಾವು, ಯಾವ ರಾಜ್ಯದಿಂದ ಹರಿತದೆ ಅಂತ ಹೇಳಿ ಒಂದು ಮ್ಯಾಪ್ ಮೂಲಕ ಹೋಗಿ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ನಮ್ಮ ಕಾವೇರಿ ನದಿ, ಈ ಕಾವೇರಿ ನದಿ ಹುಟ್ಟುವುದು ಇದು ಬ್ರಹ್ಮಗಿರಿ ಅಂತೇಳಿ ಬೆಟ್ಟ. ಈ ಬ್ರಹ್ಮಗಿರಿ ಬೆಟ್ಟ ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗ. ಈ ಬ್ರಹ್ಮಗಿರಿ ಅಲ್ಲಿ ಹುಟ್ಟಿದಿರ್ತಕ್ಕಂತಹ ಕಾವೇರಿ ಇದು ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿದಿರ್ತಕ್ಕಂಥ ನದಿ ಇದು ನಮ್ಮ ಕರ್ನಾಟಕದಲ್ಲಿ ಹರಿದು ನಂತರ ತಮಿಳುನಾಡಿಗೆ ಸೇರ್ತದೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇದರ ಉಪನದಿಗಳು ಕೇರಳದಿಂದನೂ ಸಹಿತ ಹರಿದು ಬಂದು ಸೇರ್ತವೆ. ಸೊ ಕರ್ನಾಟಕ, ಕೇರಳ, ತಮಿಳುನಾಡು ಮೂರು ರಾಜ್ಯಗಳಿಗೆ ಹಬ್ಬುತ್ತದೆ ಮತ್ತೆ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಗೂ ಸಹಿತ ನಮ್ಮ ಕಾವೇರಿ ನದಿ ಹರಿತಕ್ಕಂತಹದ್ದು. ಸೊ ಇದು ತಮಿಳುನಾಡಿಗೆ ಹರಿದು ಅಲ್ಲಿಂದ ಪುದುಚೇರಿ ನಂತರ ಕೊನೆಗೆ ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ಸೇರ್ತದೆ, ಅಥವಾ ಇದನ್ನು ನಾವು ಬಂಗಾಳ ಕೊಲ್ಲಿ ಅಂತಲೂ ಸಹಿತ ಹೇಳ್ತೀವಿ. ಸೊ ಇದು ನಮ್ಮ ಕಾವೇರಿ ಹುಟ್ಟೋದು, ಅದರ ಉಪನದಿಗಳು ಹರಿಯೋದು ಮತ್ತೆ ಕೊನೆಗೆ ಸೇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸೊ ಈಗ ಕೆಲವೊಂದಿಷ್ಟು ನಮ್ಮ ಕಾವೇರಿ ನದಿಯ ಉಪನದಿಗಳನ್ನು ನೋಡೋಣ. ಸೊ ಅದರಲ್ಲಿ ಎಡಭಾಗದಲ್ಲಿ ಬರ್ತಕ್ಕಂಥ ಉಪನದಿಗಳಂದ್ರೆ ಅದು ಅರ್ಕಾವತಿ ನದಿ, ಅದಾದ್ಮೇಲೆ ಶಿಂಷಾ ನದಿ, ಅರ್ಕಾವತಿ ಶಿಂಷಾ, ಅದಾದ್ಮೇಲೆ ಹೇಮಾವತಿ ನದಿ, ಆಮೇಲೆ ಬಲಗಡೆಯ ಉಪನದಿಗಳಂತ ಹೇಳಿದ್ರೆ ಕಬಿನಿ, ಭವಾನಿ, ನೋಯಲ್ ಮತ್ತೆ ಅಮರಾವತಿ ಅಂತೇಳಿ. ಸೊ ಇದಿಷ್ಟು ಕಾವೇರಿ ನದಿಯ ಉಪನದಿಗಳು. ಸೊ ಈಗ ಈ ಕಾವೇರಿ ನದಿಯ ನೀರು ಹಂಚಿಕೆನ ಯಾವ ಆಧಾರದ ಮೇಲೆ ಮಾಡ್ತಾರೆ, ಸೊ ಅದು ಅದಾದ್ಮೇಲೆ ಅದರ ಸಮಸ್ಯೆಗಳು ಏನು ಅಂತೇಳಿ ನಾವು ಈಗ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಈ ನಮ್ಮ ಕಾವೇರಿ ನದಿಯ ಸಮಸ್ಯೆಯಲ್ಲಿ ಇರತಕ್ಕಂತಹದ್ದು ಮೂರು ರಾಜ್ಯಗಳು ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶ. ಮೂರು ರಾಜ್ಯಗಳಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳ, ಮತ್ತೆ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಅದು ಪುದುಚೇರಿ. ಸೊ ಅಫಿಷಿಯಲಿ ಮೂರು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ, ಬಟ್ ಯೂಶಲಿ ನಾವು ವಾರ್ತೆಗಳಲ್ಲಿ ನಾವು ಬರೀ ಕರ್ನಾಟಕ, ತಮಿಳುನಾಡು ಹೆಸರು ಮಾತ್ರ ಕೇಳ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಅಫಿಷಿಯಲಿ ಮೂರು ರಾಜ್ಯ ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶ. ಅದಾದ್ಮೇಲೆ ಈ ನಮ್ಮ ಕಾವೇರಿ ನದಿ ನೀರು ಹಂಚಿಕೆ ಏನಿದೆ ಇದು 150 ವರ್ಷದ ಹಿಂದೆ ಹೋಗುತ್ತೆ, 1892. ಆ ಟೈಮಲ್ಲಿ ಮೈಸೂರು ಪ್ರಾಂತ್ಯ ಮತ್ತೆ ಮದ್ರಾಸ್ ಪ್ರಾಂತ್ಯಗಳ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ, ಈ ನದಿ ನೀರು ಹಂಚಿಕೆಯ ಒಂದು ಒಪ್ಪಂದ. ಅದು ಆ ಒಪ್ಪಂದದ ಮೂಲಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾವೇರಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ರಾಜ್ಯ ಅಂದ್ರೆ ಕರ್ನಾಟಕ, ಇವರು ಕಾವೇರಿಯ
ಕೆಳಭಾಗದಲ್ಲಿರ್ತಕ್ಕಂಥ ರಾಜ ಅಂದ್ರೆ ತಮಿಳುನಾಡು ಅವರಿಂದ ಒಪ್ಪಂದದ ಮೇರೆಗೆ ಆ ಕಾವೇರಿ ನದಿಯ ಮೇಲೆ ಒಂದು ಏನೋ ಡ್ಯಾಮ್ ಅಥವಾ ಏನೋ ಒಂದು ಮಾಡ್ಬೇಕಾದ್ರು ಆ ಎರಡು ರಾಜ್ಯಗಳ ಒಪ್ಪಂದದ ಮೇಲೇನೆ ಮಾಡ್ಬೇಕು ಅಂತೇಳಿ ಅವತ್ತು ಒಪ್ಪಂದನ ಮಾಡ್ಕೊಂತಾರೆ. ಸೊ ಇದ್ರ ಮೇಲೇನೆ ಆ ಕಾವೇರಿಯ ನೀರನ್ನ ಹಂಚಿಕೆಯನ್ನು ಸಹಿತ ಆ ಟೈಮಲ್ಲಿ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಈ ಕಾವೇರಿಯ ಸಮಸ್ಯೆ ಹುಟ್ಕೊಂಡಿದ್ದು 1974 1974 ಕರ್ನಾಟಕ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಈ ಕಾವೇರಿ ನದಿಯ ನೀರನ್ನ ಬೇರೆ ಕಡೆಗೆ ಹರಿಸೋದಕ್ಕೆ ಶುರು ಮಾಡುತ್ತೆ. ಆದ್ರೆ ತಮಿಳುನಾಡು ಸರ್ಕಾರದ ಒಪ್ಪಂದವನ್ನ ಪಡೆದುಕೊಳ್ಳದೇನೆ ಅಲ್ಲಿ ಬೇರೆ ಕಡೆಗೆ ನೀರು ಹರಿಸೋದ್ರಿಂದ ಅಲ್ಲಿ ಸಮಸ್ಯೆ ಉಂಟಾಗಿ ಆಗ ಎರಡು ರಾಜ್ಯಗಳ ಮಧ್ಯೆ ಘರ್ಷಣೆ ಉಂಟಾಗುತ್ತೆ. ಸೊ ಆ 1974 ಒಂದು ಕಾರ್ಯ ಒಂದು ಆಕ್ಷನ್ ಏನಿದೆ ಅದು ನಮಗೆ ಇವತ್ತು ಪರಿಣಾಮವಾಗಿ ಬೀರ್ತಾ ಇರತಕ್ಕಂತಹದ್ದು. ಅದಾದ್ಮೇಲೆ ಇದರ ನಂತರ 1990 ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಅಂತೇಳಿ ಕೇಂದ್ರ ಸರ್ಕಾರ ರಚಿಸ್ತದೆ. ಇದು ಒಂದು ನ್ಯಾಯಮಂಡಳಿ. ಈ ಕರ್ನಾಟಕ ನೀರಿನ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋದಕ್ಕೆ ಅಂತೇಳಿ ಒಂದು ನ್ಯಾಯಮಂಡಳಿಯನ್ನ 1990 ಸ್ಥಾಪಿಸ್ತಾರೆ. ಅದಾದ್ಮೇಲೆ ಈ ನ್ಯಾಯಮಂಡಳಿ ಏನಿದೆ ಇದು 17 ಒಂದು ಸ್ಟಡಿನ ಮಾಡಿ ಅಲ್ಲಿ ಕಾವೇರಿ ನೀರಿನ ಬಗ್ಗೆ ಕಾವೇರಿ ನೀರು ಯಾವ ರಾಜ್ಯಕ್ಕೆ ಎಷ್ಟು ಬೇಕಾಗ್ತದೆ ಅಲ್ಲಿನ ರಾಜ್ಯಗಳಿಗೆ ಎಷ್ಟು ನೀರಿನ ಒಂದು ಕೊರತೆ ಇದೆ ಅಥವಾ ಎಷ್ಟು ನೀರಿನ ಪಾಲು ಬೇಕು ಅಂತಕ್ಕಂತಹ ಒಂದು ಸಂಪೂರ್ಣ ಒಂದು ಅಧ್ಯಯನ ಮಾಡಿ 2007 ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಆ ನ್ಯಾಯಮಂಡಳಿ. ಸೊ ಆ ನ್ಯಾಯಮಂಡಳಿಯ ಪ್ರಕಾರ ಕಾವೇರಿ ನದಿ ನೀರು ತಮಿಳುನಾಡಿಗೆ 404 ನೀರು, ಕರ್ನಾಟಕಕ್ಕೆ 284 ಮತ್ತೆ ಕೇರಳ ರಾಜ್ಯಕ್ಕೆ 30 ಮತ್ತೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಕ್ಕೆ 7 ಪ್ರತಿ ವರ್ಷ ನೀಡಬೇಕು ಅಂತೇಳಿ ಒಂದು ನಿರ್ಣಯನ್ನ ಆ ನ್ಯಾಯಮಂಡಳಿ ತಗೊಳುತ್ತೆ. ಅದಾದ್ಮೇಲೆ ಈ ಕಾವೇರಿಯ ಸಮಸ್ಯೆ ಅವಾಗವಾಗ ಉದ್ಭವಿಸ್ತಾನೆ ಇರ್ತದೆ. ಸೊ ಅವಾಗ 2018 ಇದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ತೀರ್ಪು ಸಹಿತ ನ್ಯಾಯಮಂಡಳಿ ಕೊಟ್ಟಿರ್ತಕ್ಕಂತಹ ಒಂದು ತೀರ್ಪೇನಿದೆ ಅದನ್ನ ಎತ್ತಿ ಹಿಡಿತಾರೆ. ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಕೇಂದ್ರ ಸರ್ಕಾರಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳಿ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನ ಸ್ಥಾಪಿಸಬೇಕು ಅಂತ ಹೇಳಿ ಸಲಹೆಯನ್ನ ನೀಡ್ತಾರೆ. ಸೊ ಅದರ ಮೇಲೆ ಕೇಂದ್ರ ಸರ್ಕಾರ 2018 ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನ ರಚಿಸಿದರು. ಸೊ ಈ ಪ್ರಾಧಿಕಾರ ಇವತ್ತು ಕಾವೇರಿ ನೀರು ಯಾವ ರಾಜ್ಯಕ್ಕೆ ಎಷ್ಟು ಶೇರ್ ಆಗ್ಬೇಕು ಮತ್ತೆ ಯಾವಾಗ ಈ ಕಾವೇರಿ ನೀರು ಬೇರೆ ರಾಜ್ಯಗಳಿಗೆ ಹರಿಬೇಕು ಅಂತಕ್ಕಂತ ಒಂದು ನಿರ್ಧಾರ ಏನಿದೆ ಅದನ್ನ ಈ ಪ್ರಾಧಿಕಾರ ಇವತ್ತು ನೀಡ್ತಾ ಇರೋದು. ಸೊ ಅದಾದ್ಮೇಲೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಉದ್ಭವಿಸಿದೆ ಏನಂತ ಹೇಳಿದ್ರೆ ಹಾಗಾದ್ರೆ ಈ ಕೇಂದ್ರ ಸರ್ಕಾರ ಈ ಅಂತಾರಾಜ್ಯ ನದಿ ನೀರುಗಳ ಸಮಸ್ಯೆ ಏನಿದೆ ಸೊ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬಹುದ ಹಂಗಾದ್ರೆ? ಸೊ ನಾವು ಯಾವತ್ತು ಪ್ರಶ್ನೆ ಮಾಡ್ತೀವಿ ಏನಂದ್ರೆ ಕಾವೇರಿ ನಮ್ಮಲ್ಲಿ ಹುಟ್ಟುತ್ತದೆ, ನಮ್ಮ ರಾಜ್ಯದಲ್ಲಿ ಹುಟ್ಟುತ್ತದೆ, ಸೊ ಅದನ್ನ ಯಾಕೆ ಬೇರೆ ರಾಜ್ಯಕ್ಕೆ ಶೇರ್ ಮಾಡಬೇಕು ಅಥವಾ ಯಾಕೆ ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಸ್ಥಿಕೆ ವಹಿಸಕ್ ಬರದೆ ಅಂತೇಳಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ. ಸೊ ಅದಕ್ಕೆ ಉತ್ತರ ನಮಗೆ ಸಿಗೋದು ಅಂತ ಹೇಳಿದ್ರೆ 1956 ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆಯನ್ನ ತಗೊಂಡ್ಬರ್ತಾರೆ. ಅಂದ್ರೆ ಅಂತಾರಾಜ್ಯ ನದಿ ನೀರುಗಳೇನಿದೆ ಸೊ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಾನೂನು 1956 ತಗೊಂಡ್ಬರ್ತಾರೆ. ಸೊ ಇದು ಈ ಕಾನೂನು ಬರೋದಕ್ಕೆ ಆಧಾರ ಅಂತ ಹೇಳಿದ್ರೆ ಇದು ನಮ್ಮ ಸಂವಿಧಾನದ 262 ವಿಧಿ ಆರ್ಟಿಕಲ್ 262. ಆ 262 ಆರ್ಟಿಕಲ್ ಅನ್ನ ಆಧಾರದ ಮೇಲೆ ಈ ಒಂದು ಕಾನೂನನ್ನ ತಗೊಂಡ್ಬರ್ತಾರೆ. ಸೊ ಅದರ ಆಧಾರದ ಮೇಲೆ ಇವತ್ತು ಕೇಂದ್ರ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದನ್ನ ಸ್ಥಾಪಿಸ್ತಿರ್ತಕ್ಕಂತಹದ್ದು. ಸೊ ಅದಾದ್ಮೇಲೆ ಇನ್ನೊಂದು ನೀವು ಎಲ್ಲ ನೆನ್ಪಿಟ್ಕೋಬೇಕು ಏನಂತ ಹೇಳಿದ್ರೆ ನದಿ ನೀರು ಅಂತಕ್ಕಂತ ಏನಿದೆ ನದಿ ಅಥವಾ ನದಿ ನೀರು ಇದು ರಾಜ್ಯಗಳ ಪಟ್ಟಿ ಶೆಡ್ಯೂಲ್ 7 ಅಂತ ಏನ್ ಹೇಳ್ತೀವಿ 7 ಅನುಚ್ಛೇದ ಅದರಡಿ ರಾಜ್ಯಗಳ ಪಟ್ಟಿ ಅಂತ ಹೇಳಿ ಬರುತ್ತೆ. ಆ ರಾಜ್ಯದ ಪಟ್ಟಿಯಲ್ಲಿ ಈ ನದಿ ಮತ್ತೆ ನದಿ ನೀರು ಬರ್ತಕ್ಕಂತಹದ್ದು. ಆದರೆ ಅಂತಾರಾಜ್ಯ ನದಿ ಏನಿದೆ ಅದು ಕೇಂದ್ರದ ಪಟ್ಟಿಯಲ್ಲಿ ಬರ್ತಕ್ಕಂತಹದ್ದು ಯೂನಿಯನ್ ಲಿಸ್ಟ್ ಶೆಡ್ಯೂಲ್ 7
ಅಲ್ಲಿ ಯೂನಿಯನ್ ಲಿಸ್ಟ್ ಅಲ್ಲಿ ಈ ಅಂತಾರಾಜ್ಯ ನದಿ ನೀರಿನ ಒಂದು ಹಂಚಿಕೆ ಬರ್ತಕ್ಕಂತಹದ್ದು. ಸೊ ಅದಕ್ಕೋಸ್ಕರ ಅದರ ಆಧಾರದ ಮೇಲೆ ನಮ್ಮ ಪಾರ್ಲಿಮೆಂಟ್ ಏನಿದೆ ಅವರು ಈ 1956 ಕಾನೂನನ್ನ ತಗೊಂಡ್ಬರ್ತಾರೆ. ಸೊ ಅದರ ಮೂಲಕ ಇವತ್ತು ಕೇಂದ್ರ ಈ ಅಂತಾರಾಜ್ಯ ನದಿಗಳ ಸಮಸ್ಯೆಯಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುವುದಕ್ಕೆ ಅವರಿಗೆ ಅಧಿಕಾರ ಇರತಕ್ಕಂತಹದ್ದು. ಸೊ ಇದಿಷ್ಟು ಕಾವೇರಿ ನದಿ ನೀರಿನ ಸಮಸ್ಯೆಯ ಮೂಲ ಮತ್ತೆ ಅದಕ್ಕೆ ಏನೋ ನಾವು ಈ ನದಿಯ ನೀರನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ಮತ್ತೆ ಯಾವ ರೀತಿ ಕೇಂದ್ರದ ಒಂದು ಮಧ್ಯಸ್ಥಿಕೆ ಬರುತ್ತೆ ಅಂತ ಹೇಳಿ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದ.